ಪ್ರಿಯ ವೀಕ್ಷಕರಿಗೆ ಇವಿ ಕನ್ನಡ ಚಾನೆಲ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಓಲಾ ಹಾಗೂ ಟಾಟಾ ಸಂಸ್ಥೆಗಳ ಕೆಲ ಮುಖ್ಯ ಸುದ್ದಿಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಇವೆರಡರಲ್ಲಿ ನಿಮ್ಮ ಮನನೆಚ್ಚಿದ ಸಂಸ್ಥೆ ಯಾವುದು ಅಂತ ಕಮೆಂಟ್ ಮಾಡಿ. ಈ ಎರಡು ಸಂಸ್ಥೆಗಳು ಅವರ ಕೆರೆಯಲ್ಲಿ ದೊಡ್ಡ ಮೈಲ್ ಸ್ಟೋನ್ ರೀಚ್ ಮಾಡಿದ್ದಾರೆ. ಮೊದಲನೆಯದಾಗಿ ಟಾಟಾ ಸಂಸ್ಥೆ ಬಗ್ಗೆ ನೋಡೋದಾದ್ರೆ, ನವೆಂಬರ್ 7 ತಾರೀಕಿನಂದು 50,000 ಎಲೆಕ್ಟ್ರಿಕ್ ಕಾರ್ನ ರೋಲ್ ಔಟ್ ಮಾಡಿದ್ದಾರೆ. ಟಾಟಾ ಇಲ್ಲಿಯ ತನಕ 50,000 ಎಲೆಕ್ಟ್ರಿಕ್ ಕಾರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಇದು ಟಾಟಾ ಸಂಸ್ಥೆಯ ದೊಡ್ಡ ಸಾಧನೆ ಅಂತಾನೆ ಹೇಳ್ಬೋದು. ಕಾರಣ, ನಮ್ಮ ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳು 2020 ಒಂದೊಂದಾಗಿ ಚಿಗುರುತ್ತಿದ್ದ ಕಾಲ. ಆಗ ಟಾಟಾ ನೆಕ್ಸಾನ್ ಇವಿ ಜೊತೆ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟು ಇಲ್ಲಿಯ ತನಕ ಟಾಟಾದ ಬೆಸ್ಟ್ ಸೆಲ್ಲಿಂಗ್ ಎಲೆಕ್ಟ್ರಿಕ್ ಕಾರ್ ನೆಕ್ಸಾನ್ ಇವಿ. ಇದಕ್ಕೆ ಮುಖ್ಯ ಕಾರಣ ಅವರ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್, ಕಸ್ಟಮರ್ ಸಪೋರ್ಟ್ ಮತ್ತು ಕಾಂಪಿಟೇಷನ್ಗೆ ತಕ್ಕ ಅಪ್ಡೇಟ್ಸ್ಗಳನ್ನ ರೋಲ್ ಔಟ್ ಮಾಡ್ತಾ ಬಂದಿದ್ದಾರೆ. ಇಲ್ಲಿಯ ತನಕ ಹೆಚ್ಚು ಕ್ರಿಟಿಸಿಸಮ್ ಇಲ್ಲದೆ ಸಕ್ಸಸ್ಫುಲ್ ಆಗಿ 50,000 ಎಲೆಕ್ಟ್ರಿಕ್ ಕಾರ್ಗಳನ್ನ ಉತ್ಪಾದನೆ ಮಾಡಿದ್ದಾರೆ. ಅಫೋರ್ಡಬಲ್ ಪ್ರೈಸ್ನಲ್ಲಿ ಒಳ್ಳೆ ಕ್ವಾಲಿಟಿ ಕಾರ್ ಕೊಡೋದ್ರಲ್ಲಿ ರತನ್ ಟಾಟಾ ಗ್ರೂಪ್ ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರುತ್ತೆ. ಸದ್ಯಕ್ಕೆ ಟಾಟಾದ ನೆಕ್ಸಾನ್ ಇವಿ, ನೆಕ್ಸಾನ್ ಇವಿ ಮ್ಯಾಕ್ಸ್ ಮತ್ತು ಟಿಗೋರ್ ಇವಿ ಮಾರ್ಕೆಟ್ನಲ್ಲಿ ಲಭ್ಯವಿದೆ. ಇತ್ತೀಚೆಗೆ ಟಾಟಾ ಟಿಯಾಗೋ ಇವಿ ಅಂತ ಎಲೆಕ್ಟ್ರಿಕ್ ಕಾರ್ನ ಮಾರ್ಕೆಟ್ನಲ್ಲಿ ಲಾಂಚ್ ಮಾಡಿದರು. ಇಂಟ್ರೊಡಕ್ಟರಿ ಪ್ರೈಸ್ ಕೇವಲ 8.5 ಲಕ್ಷಕ್ಕೆ. ಈ ಟಾಟಾ ಟಿಯಾಗೋ ಇವಿನ ಡೆಲಿವರಿ ಜನವರಿ 2023 ಶುರು ಮಾಡಲಿದ್ದಾರೆ. ಇದರ ಜೊತೆ ಟಾಟಾ ಸಂಸ್ಥೆ ಟಾಟಾ ಕರ್ವ್ ಹಾಗೂ ಟಾಟಾ ಅವಿನ್ಯಾ ಅಂತ ಎರಡು ಕಾನ್ಸೆಪ್ಟ್ ಕಾರ್ಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಈ ಎರಡು ಕಾರ್ಗಳ ಬಗ್ಗೆ ಈಗಾಗಲೇ ವಿಡಿಯೋ ನಮ್ಮ ಚಾನಲ್ಲಿದೆ, ಒಂದೊಮ್ಮೆ ಚೆಕ್ ಮಾಡಿ ನೋಡಿ. ಇದರ ಜೊತೆ ಟಾಟಾ ಸಂಸ್ಥೆ ಟಾಟಾ ಕರ್ವ್ ಹಾಗೂ ಟಾಟಾ ಅವಿನ್ಯಾ ಅಂತ ಎರಡು ಕಾನ್ಸೆಪ್ಟ್ ಕಾರ್ಗಳ ಬಗ್ಗೆ ಹೇಳಿದರು. ಇವೆರಡು ಕಾರ್ಗಳ ಬಗ್ಗೆ ಈಗಾಗಲೇ ನಮ್ಮ ಚಾನಲ್ನಲ್ಲಿ 2 ವಿಡಿಯೋ ಮಾಡಿದ್ದೀವಿ, ಆ ವಿಡಿಯೋ ಒಂದ್ಸರ್ತಿ ಚೆಕ್ ಮಾಡಿ ನೋಡಿ. ಈ ಮೈಲ್ ಸ್ಟೋನ್ನ ಅಚೀವ್ ಮಾಡಿದ ಟಾಟಾ ಸಂಸ್ಥೆಗೆ ನಮ್ಮ ಅಭಿನಂದನೆ ತಿಳಿಸುತ್ತಾ, ಈಗ ಓಲಾ ಸಂಸ್ಥೆ ಬಗ್ಗೆ ನೋಡೋದಾದರೆ, ಅವರು ಸ್ಕೂಟರ್ಗಳ ಉತ್ಪಾದನೆ ಶುರು ಮಾಡಿ 10 ಸುಮಾರು 1 ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ನವೆಂಬರ್ 2 ಈ 1 ಲಕ್ಷ ಯೂನಿಟ್ನ ರೀಚ್ ಮಾಡಿದ್ದಾರೆ. ಈ ಸುದ್ದಿಯನ್ನು ಓಲಾ ಸಿಇಒ ಭವಿಷ್ ಅಗರ್ವಾಲ್ ಅವರು ಟ್ವಿಟರ್ನಲ್ಲಿ, ಅವರು 2023 10 ಲಕ್ಷ ಹಾಗೂ 2024 1 ಕೋಟಿ ಮೈಲ್ ಸ್ಟೋನ್ ರೀಚ್ ಮಾಡುವ ಹಾಗೆ ತಿಳಿಸಿದ್ದಾರೆ. ಅದು ಮಾತ್ರ ಅಲ್ಲ, 2025 ICE ವಾಹನಗಳ ಬಳಕೆಯ ಅಂತ್ಯ ಮಾಡುವ ಹಾಗೆ ತಿಳಿಸಿದ್ದಾರೆ. ಮತ್ತು ಇನ್ನು ಮುಂದೆ ಓಲಾ ಸ್ಕೂಟರ್ಗಳು ನೀವು ಬುಕ್ ಮಾಡಿದ 2-3 ದಿನಗಳಲ್ಲಿ ಅಥವಾ ಬುಕ್ ಮಾಡಿದ ದಿನವೇ ಡೆಲಿವರಿ ಮಾಡುವ ಹಾಗೆ ತಿಳಿಸಿದ್ದಾರೆ. ಇದರ ಜೊತೆ ಓಲಾ ಅವರ ಮರ್ಚೆಂಡೈಸ್ ಓಪನ್ ಮಾಡಿದ್ದಾರೆ. ಓಲಾ ವೆಬ್ಸೈಟ್ನಲ್ಲಿ ಅವರ ಸ್ಟೋರ್ಗೆ ಹೋದರೆ 5 ಓಲಾ ಟೀಶರ್ಟ್ಸ್ ಮತ್ತು ಓಲಾ ಸ್ಕೂಟರ್ ಕವರ್ ಮಾರಾಟಕ್ಕೆ ಲಭ್ಯವಿದೆ. ಇನ್ನು ಕೆಲ ದಿನಗಳಲ್ಲಿ ನಾವೆಲ್ಲರೂ ಎದುರು ನೋಡತಕ್ಕಂಥ ಆಕ್ಸೆಸರೀಸ್ ಆದ ಲೇಡೀಸ್ ಫುಟ್ ರೆಸ್ಟ್ ಮತ್ತು ಸೆಂಟರ್ ಸ್ಟ್ಯಾಂಡ್, ಅದರ ಜೊತೆ ಪ್ಲೇಯಿಂಗ್ ಕಾರ್ಡ್ಸ್ ಮಾರಾಟಕ್ಕೆ ಬರಲಿದೆ. ಓಲಾ ಸ್ಟೋರ್ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀವಿ, ಚೆಕ್ ಮಾಡಿ ನೋಡಿ. ಓಲಾ ಸಂಸ್ಥೆ ಇಟಲಿಯಲ್ಲಿ ನಡೆದ EICMA ಈವೆಂಟ್ನಲ್ಲಿ ಪಾಲ್ಗೊಂಡಿದ್ದೆ. ಈ ಈವೆಂಟ್ನಲ್ಲಿ ಪ್ರಪಂಚದಲ್ಲಿರುವ ಟಾಪ್ 2-ವೀಲರ್ ಕಂಪನಿಗಳು ಪಾಲ್ಗೊಳ್ಳುತ್ತವೆ. ಈ ಈವೆಂಟ್ನಲ್ಲಿ ಪಾಲ್ಗೊಂಡು ನಮ್ಮ ಭಾರತವನ್ನು ಹೆಮ್ಮೆ ಪಡಿಸಿದ್ದಕ್ಕೆ ಭವಿಷ್ ಅಗರ್ವಾಲ್ ಅವರ ಟೀಮ್ಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಮುಗಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇದೇ ರೀತಿ ಇನ್ನಷ್ಟು ಮಾಹಿತಿಗಳನ್ನು ತಿಳಿಯಲು ನಮ್ಮ ಇವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗೋ ಗ್ರೀನ್, ಗೋ ಎಲೆಕ್ಟ್ರಿಕ್.